ಪ್ರತಿ ವರ್ಷದಂತೆ ಪಟಾಕಿಗಳ ಬಳಕೆ ಇಲ್ಲದೆ ದೀಪಾವಳಿ ಆಚರಣೆ ಸಾಧ್ಯವೇ ಎಂಬ ಚಿಂತೆಯಲ್ಲಿ ನಾಗರಿಕರಿದ್ದಾರೆ. ದೀಪಾವಳಿ ಅಂದರೆ ದೀಪ ಬೆಳಗುವ ಹಬ್ಬ ಎಂಬ ಪರಿಸರ ಪ್ರೇಮಿಗಳ ಮಾತು ಇದೆ. ಜೊತೆಗೆ ಸರ್ಕಾರವು ಹಸಿರು ಪಟಾಕಿ ಹಚ್ಚಿ ಅಂತ ಫರ್ಮಾನು ಹೊರಡಿಸಿದೆ. ಬೆಲೆ ಏರಿಕೆ ಬಿಸಿಗೆ ಜಗ್ಗದ ಜನ ಹಬ್ಬದ ಸಂಭ್ರಮಕ್ಕೆ ಸಿದ್ಧತೆ ನಡೆಸಿದ್ದು, ಸರ್ಕಾರದ ಆದೇಶದಂತೆ ಹಸಿರು ಪಟಾಕಿ ಮಾರಾಟಕ್ಕೆ ಮಾತ್ರವೇ ಅನುಮತಿ ನೀಡಲಾಗಿದೆ. ಪಟಾಕಿ ವ್ಯಾಪಾರಿಗಳು ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ 4 ಪಟಾಕಿ ಮಳಿಗೆಗಳನ್ನು ತೆರೆದಿದ್ದಾರೆ. ಡಲ್ಲಾಗಿದ್ದ ವ್ಯಾಪಾರ ಮಂಗಳವಾರ ಸಂಜೆ ತುಸು ಚೇತರಿಸಿಕೊಂಡಿದೆ. ನಾನೊಬ್ಬ ಪಟಾಕಿ ವ್ಯಾಪಾರಸ್ಥ. ಈ ಹಿಂದೆ ಸುಮಾರು 20 ವರ್ಷಗಳಿಂದನೂ ನಗರದ ಗಾಂಧಿ ಮೈದಾನದಲ್ಲಿ ಪಟಾಕಿ ವ್ಯಾಪಾರ ಮಾಡ್ತಾ ಬಂದಿದೆ. ಅದೇ ರೀತಿ ಕಳೆದ ಬಾರಿ ಈ ಕೊರೋನಾ ಹಾಗೂ ಮಳೆಯ ಅತಿವೃಷ್ಟಿಯಿಂದ ಆದ ಅನಾಹುತದಿಂದ ಜನಗಳಿಗೆ ಹಬ್ಬ ಮಾಡಲು ಅವಕಾಶ ಆಗಲಿಲ್ಲ. ಹಾಗೆ ಜಿಲ್ಲಾಡಳಿತನೂ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಅದು ಈ ಬಾರಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ವಿವಿಧ ರೀತಿಯ ಪಟಾಕಿಗಳನ್ನು ನಾವು ಈ ಬಾರಿ ತಂದಿದ್ದೇವೆ. ಇಲ್ಲಿನ ದರ ಕೂಡ ಬರಿ ಕಡಿಮೆ ಬೆಲೆಯಲ್ಲಿ ದರ ಈ ಬಾರಿ ನಿಗದಿಯಾಗಿದೆ. ಈಗ ಕೊರೋನಾ ಸಂಕಷ್ಟದಿಂದ ಕಾಲದಲ್ಲಿ ಈಗ ದೀಪಾವಳಿ ಹಬ್ಬ ಬಂದಿದೆ, ದಸರಾ ಚೆನ್ನಾಗಿ ನಡೆದಿದೆ. ಅದೇ ರೀತಿ ನಮ್ಮ ನಾಗರಿಕರು ಎಲ್ಲರೂ ದಸರಾ ಹೆಂಗೆ ಎಲ್ಲ ವಿಜೃಂಭಣೆಯಿಂದ ಮಾಡಿದಿರೋ ಅದೇ ರೀತಿ ನಾಗರಿಕರು ನಮಗೆ ಸ್ಪಂದಿಸಿ ದೀಪಾವಳಿಯನ್ನು ಚೆನ್ನಾಗಿ ನಡೆಸಿಕೊಳ್ಳಬೇಕಂತ ಈ ಮೂಲಕ ಕೇಳ್ಕೊಳ್ತೀವಿ. ಈ ಬಾರಿ ಒಂದು ಬರೀ 4 ಅಂಗಡಿಗಳಿದೆ, ಇಲ್ಲದರೂ ದೀಪಾವಳಿಗೆ 5-6 ಅಂಗಡಿಗಳು ಇರೋದಷ್ಟೇ. ಈ ಸಲ 4 ಅಂಗಡಿಗಳು ಬಂದಿದೆ. ಗ್ರಾಹಕರು ಇನ್ನೂ ಸುರಾಗಬೇಕಷ್ಟೇ. ನಾವು ಜಾಸ್ತಿ ಅವ್ರನ್ನ ನೆಚ್ಚಿಕೊಂಡಿದ್ದೀವಿ, ಗ್ರಾಹಕರನ್ನ ನೆಚ್ಚಿಕೊಂಡು ನಾವು ವ್ಯಾಪಾರಕ್ಕೆ ಇಳಿದಿದ್ದೀವಿ. ಎಲ್ಲರೂ ಒಂದು ದೀಪಾವಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಿ ಅಂತ ನಾವು ಈ ಮೂಲಕ ನಾಟಕ ಸಮಸ್ಯೆಯನ್ನು ಕೇಳ್ಕೊಳ್ಬೋದು. ಪಟಾಕಿ ರೇಟ್ ಸ್ವಲ್ಪ ಕಳೆದ ಬಾರಿಗಿಂತ ಈ ಬಾರಿ ಜಾಸ್ತಿ ಅಂತಲೇ ಹೇಳ್ಬೋದು. ನಮಗೆ ನಾವು ಯಾಕೆಂದರೆ ಈಗ ತಮಿಳ್ನಾಡಿಂದ ಯಾರೂ ಬರೋದಿಲ್ಲ, ಇದು ಬೆಂಗಳೂರಿನ ಸಿಗೋದಿಲ್ಲ, ನಾವು ಹಾಸನದಿಂದ ತರಿಸಿದ್ದೀವಿ. ಅದರಿಂದ ಸ್ವಲ್ಪ ನಮಗೆ ಹೆಚ್ಚು ಕಮ್ಮಿ ಹೋಗೋದು ಬರೋದು ಟ್ರಾವೆಲ್ಸ್ ಎಲ್ಲ ಆಗುತ್ತೆ, ಸ್ವಲ್ಪ ಜನರಿಗೆ ಜಾಸ್ತಿ ಆಗುತ್ತೆ. ಆದರೂ ಮಳಿಗೆಗಳ ಬಳಿ ಎಂದಿನ ಜೋಶ್ ಇಲ್ಲದಿರುವುದು ಕಂಡುಬಂದಿದೆ.